ಬೆಳಗ್ಗೆ ಬೆಳಗ್ಗೆನೆ ಮಳೆ ನೋಡಿ, ಎಷ್ಟು ಜೋರು ಮಳೆ ಬರ್ತಾಯಿದೆ. ರಾತ್ರಿ ಎಲ್ಲನೂ ಬಂದಿದೆ, ಮತ್ತು ಬೆಳಗ್ಗೆ ಇವಾಗ ಸ್ವಲ್ಪ ದಿನ ಆಯಿತು, ಮಾರ್ನಿಂಗು ಜೋರು ಮಳೆ ಬರ್ತಾಯಿದೆ. ಮಕ್ಕಳು ಸ್ಕೂಲ್ಗೆ ಹೋಗೋ ಟೈಮ್ಗೆ ಬರುತ್ತೆ ನೋಡಿ. ಹಾಯ್ ಹಾಯ್ ಫ್ರೆಂಡ್ಸ್, ಇದು ಮಾರ್ನಿಂಗ್ ರೂಟೀನು. ಬುಧವಾರದ ನನ್ನ ರೂಟೀನನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಪೂರ್ತಿ ವಿಡಿಯೋ ನೋಡಿ, ಎಲ್ಲೂ ಸ್ಕಿಪ್ ಮಾಡಬೇಡಿ. ಹಾಗೆ ಹಬ್ಬದ ತಯಾರಿ ನಾನು ಯಾವ ರೀತಿ ಮಾಡ್ಕೊಳ್ತಾ ಇದ್ದೀನಿ ಅನ್ನೋದನ್ನು ನೋಡಿ. ಫ್ರೆಂಡ್ಸ್, ಇವಾಗ ನಾನು ಬಿಸಿನೀರನ್ನು ಕಾಯಿಸ್ಕೊಂಡು ಕುಡಿತಾ ಇದ್ದೀವಿ. ಬಿಸಿನೀರು ಕಾಯಿಸಿ ಕುಡಿ, ಬರೀ ಬಿಸಿನೀರು ಕುಡಿಯೋದಕ್ಕಿಂತ ಸ್ವಲ್ಪ ನಿಂಬೆ ರಸ, ಸ್ವಲ್ಪ ಉಪ್ಪು ಹಾಕಿ ಕುಡಿಯೋದ್ರಿಂದ ತುಂಬಾ ಬೆನಿಫಿಟ್ ಇದೆ ಅಂತಲೇ ಹೇಳ್ಬೋದು ನಮ್ಮ ಹೆಲ್ತಿಗೆ. ನಾನು ಮೊದಲಿಗೆ ಬರೀ ಬಿಸಿನೀರು ಕುಡಿತಿದ್ವಿ, ಈಗ ನಾನು ಒಂದು ಎಲ್ಲೋ ಹಿಂಗೆ ವಿಡಿಯೋ ನೋಡಿದೆ, ಅದರಲ್ಲಿ ಇತ್ತು ಸ್ವಲ್ಪ ನಿಂಬೆ ರಸ ಹಾಗೂ ಉಪ್ಪು ಹಾಕಿ ಕುಡಿಯೋದ್ರಿಂದ ನಮ್ಮ ಜೀರ್ಣಶಕ್ತಿನೂ ಚೆನ್ನಾಗಾಗುತ್ತೆ, ಮತ್ತು ಮಲಬದ್ಧತೆ ಈ ಥರ ಎಲ್ಲ ಕಾಯಿಲೆಗಳಿಗೂ ರಾಮಬಾಣ ಅಂತಲೇ ಹೇಳ್ಬೋದು. ಉಗುರು ಬೆಚ್ಚನೆ ನೀರು ಅಂತಾರಲ್ವ, ಆ ಥರ ನೀರಿಗೆ ನಾವು ನಿಂಬೆ ರಸ ಉಪ್ಪು ಹಾಕೋದ್ರಿಂದ ತುಂಬ ಅಂದರೆ ತುಂಬಾ ಬೆನಿಫಿಟ್ ಇದೆ. ಆದಷ್ಟು ಬಿಸಿ ನೀರು, ಬರೀ ಬಿಸಿ ನೀರು ಕುಡಿಯೋದಕ್ಕಿಂತ ಇವನು ಆ್ಯಡ್ ಮಾಡಿ ಕುಡಿದ್ರೆ ಒಳ್ಳೆಯದಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಇದು ಒಂದು ಟಿಪ್ಸ್ ಅಂತಲೇ ಅಂದ್ಕೊಳ್ಳಿ. ಫ್ರೆಂಡ್ಸ್, ಇವತ್ತು ನಾನು ಮಾರ್ನಿಂಗು ಪುಳಿಯೋಗರೆ ಮಾಡಿದ್ದೆ, ನೋಡ್ಬೋದು ಮಳೆ ನಿಂತಿದೆ ಇವಾಗ. ಫ್ರೆಂಡ್ಸು, ಮನೆ ಕ್ಲೀನಿಂಗ್ ಆಯಿತು, ಪಂಚಮಿ ಹಬ್ಬ ಆಯಿತು, ಹಾಗೆ ಇವಾಗ ವರಮಹಾಲಕ್ಷ್ಮಿ ಹಬ್ಬ ಬಂತು, ಅದಕ್ಕೂ ಕೂಡ ತಯಾರಿ ಮಾಡ್ಕೋಬೇಕು. ವರಮಹಾಲಕ್ಷ್ಮಿ ಹಬ್ಬ ಅಂದರೆ ಅದು ಏನೋ ನಮಗೆ ಹೆಣ್ಣು ಮಕ್ಕಳಿಗೆ ಒಂದು ದೊಡ್ಡ ಸಂಭ್ರಮದ ಹಬ್ಬ ಅಂತಲೇ ಹೇಳ್ಬೋದು. ಅದು ಪೂಜಾ ವಿಧಾನ ಇದೆಯಲ್ಲ, ಅದು ಮಾತ್ರ ತುಂಬಾ ಇಂಪಾರ್ಟೆಂಟು. ಹಾಗಾಗಿ ಪೂಜೆಗೆ ಏನೇನು ಬೇಕು ಮತ್ತು ಪೂಜೆಗೆ ಬೇಕಾಗಿರುವಂಥ ಸಾಮಗ್ರಿ ಪ್ರತಿಯೊಂದನ್ನು ನಾವು ಜೋಡಿಸ್ಕೋಬೇಕು ಹಿಂದಿನ ದಿನವೇ. ಹಾಗಾಗಿ ಇವತ್ತು ನಾನು ಸ್ವಲ್ಪ ಶಾಪಿಂಗ್ ಮಾಡ್ಕೊಬಂದೆ, ಏನೇನು ತಂದೆ ಅಂತ ಪೂರ್ತಿ ವಿಡಿಯೋ ನೋಡಿ ನಿಮಗೆ ಗೊತ್ತಾಗುತ್ತೆ ನಾನು ಯಾವ ಥರದ ಸೀರೆ ತೊಗೊಂಡೆ ಏನು ಅನ್ನೋದನ್ನು. ಹಾಗೆ ಹಬ್ಬದ ದಿನ ಹೊಸ ಬ್ಲೌಸು ಉಟ್ಕೊಳ್ಳೋಣ ಅಂತ ಅಂದ್ಕೊಂಡು ಅರ್ಜೆಂಟಾಗಿ ನೋಡ್ಬೋದು ಇದು ಬ್ಲೌಸನ್ನು ಕಟ್ ಮಾಡ್ತಾ ಇದ್ದೀನಿ. ಅವಾಗೆಲ್ಲ ಟೈಮ್ ಇದ್ರೂ ನಾನು ಹೊಲ್ಕೊಳ್ಳಿಲ್ಲ, ಇವಾಗ ಅರ್ಜೆಂಟಾಗಿ ಎಲ್ಲ ಮಾಡ್ಕೊಳ್ತಾ ಇದ್ದೀನಿ. ಈ ಬ್ಲೌಸ್ ಬಂದು ಲಾಸ್ಟ್ ಇಯರು ವರಮಹಾಲಕ್ಷ್ಮಿಗೆ ಸೀರೆ ತಂದ್ರೂ ಎಕ್ಸ್ಟ್ರಾ ಒಂದು ಬ್ಲೌಸ್ ಏರಿಸ್ಬೇಕಲ್ವ, ಹಾಗಾಗಿ ಅದನ್ನು ತೊಗೊಂಡಿದ್ದೆ. ಹಾಗೆ ಇತ್ತು, ಸ್ಟಿಚ್ ಮಾಡಿರಲಿಲ್ಲ, ಹಾಗಾಗಿ ಚೆನ್ನಾಗಿತ್ತು. ಒಂದು ಸೀರೆ ಇತ್ತು ಪೂಜೆ ಮಾಡೋದಕ್ಕೆ, ಆ ಸೀರೆ ಹಾಕ್ಕೊಂಡ್ರಾಯ್ತು. ಒಂದು ಮ್ಯಾಚಿಂಗ್, ಸ್ವಲ್ಪ ಮ್ಯಾಚಿಂಗ್ ಆಗುತ್ತೆ, ಇದು ಎಲ್ಲದಕ್ಕೂ ಮ್ಯಾಚಿಂಗ್ ಆಗುತ್ತೆ ಅಂದು ಈ ಬ್ಲೌಸನ್ನು ಸ್ಟಿಚ್ ಮಾಡ್ತಾ ಇದ್ದೀನಿ. ಇವತ್ತು ಹಸ್ಬೆಂಡು ಲೇಟಾಗಿ ಹೋದರು, ಸ್ವಲ್ಪ ಬಟ್ಟೆ ವಾಶ್ ಮಾಡೋದಿದೆ ಅಷ್ಟೇ. ಇರುತ್ತಲ್ಲ ಇನ್ನು ವರಮಹಾಲಕ್ಷ್ಮಿ ಹಬ್ಬ ಅಂದರೆ ಕೆಲಸಗಳು ಇದ್ದೇ ಇರುತ್ತೆ, ಕರೆಂಟ್ ಇಲ್ಲ, ಹಾಗಾಗಿ ಇಲ್ಲಿ ಹೊರಗಡೆ ಕೂತಿದ್ದೀನಿ. ಇಲ್ಲಿ ನೋಡ್ಬೋದು ಪೂಜೆಗೆ ಬೇಕಾಗಿರುವ ಸಾಮಾನೆಲ್ಲ ತೆಗೆದು ಇಟ್ಕೊಂಡಿದ್ದೀನಿ, ಇವನ್ನು ತೊಳೆದು ಇಡಬೇಕು. ಎಲ್ಲ ಈ ರೂಮ್ ಖಾಲಿ ಮಾಡಿದ್ದೀನಿ, ಇಲ್ಲಿ ವರಮಹಾಲಕ್ಷ್ಮಿ ಕೂರಿಸೋದು. ಹಾಗಾಗಿ ಇಲ್ಲಿ ಹಾಲನ್ನು ಸ್ವಲ್ಪ ಚೇಂಜಸ್ ಮಾಡಿದ್ದೀನಿ. ನಾನು ಯಾವುದೇ ಒಂದು ಬ್ಲೌಸ್ ಸ್ಟಿಚ್ ಮಾಡ್ಕೋಬೇಕು ಅಂದರೆ ಸ್ವಲ್ಪ ಡಿಫ್ರೆಂಟಾಗಿ ಹೊಲೆಯೋಕ್ಕೆ ನೋಡ್ತೀನಿ. ಅಂದರೆ ಬ್ಯಾಕ್ ನೆಕ್ಕು ಸ್ವಲ್ಪ ಡಿಫ್ರೆಂಟಾಗಿ ಡಿಸೈನಾಗಿ ಹೊಲ್ಕೊಳ್ಳೋಣ ಅಂತ. ಮತ್ತು ಒಂದೊಂದ್ಸರಿ ಭಯ ಆಗಿಬಿಡುತ್ತೆ, ಕೆಡಿಸ್ಬಿಡ್ತೀನಲ್ವ ಮತ್ತು ಹಾಳಾಗ್ಬಿಡುತ್ತೆ ಬ್ಲೌಸ್ ಅಂತ. ಹಾಗಾಗಿ ಸ್ವಲ್ಪ ಸಿಂಪಲ್ಲಾಗಿರೋದನ್ನೇ ನೋಡಿ ನಾನು ಸ್ಟಿಚ್ ಮಾಡ್ತೀನಿ. ನೋಡ್ಬೋದು ಇದು ಬ್ಯಾಕ್ ನೆಕ್ಕನ್ನು ಈ ರೀತಿಯಾಗಿ ಕಟ್ ಮಾಡ್ಕೊಳ್ಳೋಣ ಅಂತ ಮಾರ್ಕ್ ಹಾಕಿದ್ದೀನಿ. ನೋಡಿ ಈ ಡಿಸೈನು ಹೇಗಿದೆ ಅಂತ ಕಮೆಂಟ್ಸ್ ಮಾಡಿ. ಪೂರ್ತಿ ಬ್ಲೌಸ್ ಸ್ಟಿಚ್ ಮಾಡಿದ್ಮೇಲೆ ತೋರಿಸ್ತೀನಿ. ಇವಾಗ ಎಲ್ಲ ಮಾರ್ಕ್ ಮಾಡಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಎರಡು ಲೈನಿಂಗು ಮತ್ತು ಮೇನ್ ಫ್ಯಾಬ್ರಿಕ್ಕು ಕೂಡ ಎರಡು ಒಟ್ಟಿಗೆ ಕಟ್ ಮಾಡ್ಕೊಂಡಿದ್ದೀನಿ ನಾನು. ಇವಾಗ ಇದು ಫ್ರಂಟ್ ಮುಂಭಾಗನ ಕಟ್ ಮಾಡಿದ್ದೀನಿ, ಹಿಂಭಾಗನೂ ರೆಡಿಯಾಗಿದೆ. ಇಲ್ಲಿ ಟ್ರಕ್ಸ್ ಎಲ್ಲ ಹಿಡಿಬೇಕಲ್ವ, ಅದಕ್ಕೆ ಮಾರ್ಕ್ ಮಾಡ್ಕೋಬೇಕು. ಸ್ಟಿಚ್ ಮಾಡುವಾಗ ಮಾಡಿಕೊಂಡು ಹೊಲಿತೀನಿ. ನೋಡೋದು ಫ್ರೆಂಡ್ಸ್, ಇದು ಮಸೀನನ್ನು ಆ ಕಡೆ ಇಟ್ಟಿದ್ವಿ, ಇಲ್ಲಿ ತಂದಿಟ್ಕೊಂಡಿದ್ದೀನಿ. ಕಂಪ್ಯೂಟರ್ ಹಾಲಲ್ಲಿತ್ತು, ಇಲ್ಲಿ ತಂದಿಟ್ಟಿದ್ದೀನಿ. ಇದ್ಲೂ ಸ್ವಲ್ಪ ಇನ್ನೂ ಕ್ಲೀನಿಂಗ್ ಮಾಡಬೇಕು. ಈಗ ಸದ್ಯಕ್ಕೆ ಬ್ಲೌಸ್ ಹೊಲಿಯೋದಕ್ಕೆ ಕೂತಿದ್ದೀನಿ. ಸಂಜೆ ಆಯಿತು ಫ್ರೆಂಡ್ಸು, ಹಾಗಾಗಿ ಮಗ ಸ್ಕೂಲಿಂದ ಬಂದ, ಅದೇ ಹೇಳಿದ್ನಲ್ವ ಸ್ವಲ್ಪ ಸಾಮಾನೆಲ್ಲ ತರೋದಿದೆ,
ನಾಳೆ ಗುರುವಾರ ಅಂದರೆ ಗುರುವಾರ ದಿನವೇ ಎಲ್ಲ ಆಗೋದಿಲ್ಲ, ಹಾಗಾಗಿ ಇವತ್ತು ಎಷ್ಟಾಗುತ್ತೋ ಅಷ್ಟು ತೊಗೊಂಡು ಬಂದು ಮತ್ತೆ ಏನಾದರೂ ಬಿಟ್ಟಿದ್ದರೆ ಗುರುವಾರ ತಂದು ರೆಡಿ ಮಾಡ್ಕೋಬೋದು ಅಂತ ನಾನು ರೆಡಿಯಾಗಿ ಇವಾಗ ಹೋಗ್ತಾ ಇದ್ದೀವಿ ನಾನು ನನ್ನ ಮಗ ಮಾಲೆ ಏನು ಸಾಮಾನೆಲ್ಲ ತರೋದಕ್ಕೆ ಮಾರ್ಕೆಟ್ ಕಡೆಗೆ ಹೋಗ್ತಾ ಇದ್ದೀವಿ. ಬನ್ನಿ, ಏನೇನು ಶಾಪಿಂಗ್ ಮಾಡಿದೆ ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಆದಷ್ಟು ಹೊರಗಡೆ ಹೋದಾಗ ಏನು ವಿಡಿಯೋ ಮಾಡಲ್ಲ. ಹಾಗೇ ಏನಾದರೂ ಸಾಮಾನು ತರಕ್ಕೆ ಹೋಗಬೇಕು ಅಂದರೆ ನಾವು ಸ್ವಲ್ಪ ಚೀಟಿ ಬರೆದಿಟ್ಕೊಳ್ಳೋದು ಬೆಸ್ಟು. ಅಂದರೆ ಏನೇನು ಬೇಕು ಅನ್ನೋದನ್ನು ಒಂದು ಲೀಸ್ಟ್ ಮಾಡಿ ಇಟ್ಕೋಬೇಕು. ಇದು ಒಂದು ಟಿಪ್ಸ್ ಅಂತಲೇ ಅಂದ್ಕೊಳ್ಳಿ. ಅಲ್ಲಿ ಹೋದಾಗ ಎಲ್ಲ ನಮಗೆ ನೆನಪಾಗೋದಿಲ್ಲ. ಮನೆಯಲ್ಲಿದ್ದಾಗ ನೆನಪಾದ ಸಾಮಾನೆಲ್ಲ ಒಂದು ಕಡೆ ಬರೆದಿಟ್ಕೊಬಿಡ್ಬೇಕು. ಆಮೇಲೆ ತಗೊಂಡು ಹೋಗಿ ನಾವು ತಗೊಳ್ಳೋಕ್ಕೆ ಈಸಿ ಆಗುತ್ತೆ ಏನೇನು ಬೇಕು ಅನ್ನೋದನ್ನು. ನಾನು ಒಂದು ಬ್ಯಾಗು ಮತ್ತು ಪರ್ಸು ತಗೊಂಡು ಬಂದೆ. ಇವತ್ತು ಸಂತೆ ಇದೆ, ಹಾಗಾಗಿ ಫಸ್ಟು ತರಕಾರಿ ಎಲ್ಲ ತೊಗೊಂಡ್ರೆ ಆಯಿತು ಅಂತ ಸಂತೆ ಒಳಗೆ ಬಂದ್ವಿ. ಇಲ್ಲಿ ಎರಡು ದಿನ ಸಂತೆ ಆಗುತ್ತೆ ಫ್ರೆಂಡ್ಸ್. ಸಾಟರ್ಡೇ ದೊಡ್ಡ ಸಂತೆಯೇ ಆಗುತ್ತೆ, ಬುಧವಾರ ಕೂಡ ಸಂತೆ ಇರುತ್ತೆ. ಅಷ್ಟೊಂದು ಅಂಗಡಿಗಳಿರಲ್ಲ, ಆದರೆ ನೋಡ್ಬೋದು ಇಷ್ಟಿರುತ್ತೆ. ಸಾಟರ್ಡೆ ಮಾತ್ರ ಫುಲ್ ಇರುತ್ತೆ, ಇಲ್ಲಿ ರಶ್ ಇರುತ್ತೆ. ತಾಜಾ ತಾಜಾ ತರಕಾರಿ ಎಲ್ಲ ಚೆನ್ನಾಗಿತ್ತು, ನಮಗೆ ಏನೇನು ಬೇಕು ಎಲ್ಲ ತೊಗೊಂಡ್ವಿ. ಆಮೇಲೆ ನಾನು ಪೂಜೆ ಸಾಮಾನು ತೊಗೊಳಕ್ಕೆ ಅಂತ ಮಾಯಿನ ಪೇಟೆ ಒಳಗಡೆ ಹೋಗಬೇಕು, ಯಾಕಂದರೆ ಇದು ಸಂತೆ ಬೇಗ ಮುಗಿದ್ಬಿಡುತ್ತೆ, ಇರೋದಿಲ್ಲಲ್ವ. ಹಾಗಾಗಿ ಮೊದಲು ತರಕಾರಿ ಎಲ್ಲ ತೊಗೊಂಡ್ವಿ. ಇಲ್ಲಿ ಗಣೇಶನ ಮಾಡ್ತಾ ಇದ್ದಾರೆ ನೋಡ್ಬೋದು. ಇನ್ನೇನು, ಮತ್ತೆ ಗಣೇಶ ಹಬ್ಬನೂ ಬಂತು ನೆಕ್ಸ್ಟ್ ಮಂತು. ಇವಾಗ ನಾನು ಬಟ್ಟೆ ಅಂಗಡಿಗೆ ಬಂದೆ ಫ್ರೆಂಡ್ಸ್, ಒಂದು ಸೀರೆ ತೊಗೊಳ್ಳೋಣ ಅಂತ ವರಮಹಾಲಕ್ಷ್ಮಿ ಹಬ್ಬಕ್ಕೆ. ಇಲ್ಲಿ ಫುಲ್ ರಶ್ ಇತ್ತು ಹಾಗೆ ಫ್ರೆಂಡ್ಸು. ನಾನು ಈ ಅಂಗಡಿಗೆ ಬಂದೆ, ಒಂದೇ ಅಂಗಡಿಯಲ್ಲಿ ನಾನು ಸೆಲೆಕ್ಟ್ ಮಾಡೋದು, ಮತ್ತೆ ಎರಡು ಮೂರು ಅಂಗಡಿಗೆ ಹೋಗೋದೇ ಇಲ್ಲ. ಇನ್ನೊಬ್ಬರ ಜೊತೆಗಿದ್ದರೆ ಹೋಗ್ತೀನಿ, ಒಬ್ಬಳೇ ಇದ್ದಾಗ ಯಾವುದೋ ಒಂದು ತೊಗೊಂಡು ಬಂದುಬಿಡ್ತೀನಿ. ಸೀರೆ ಎಲ್ಲ ತೊಗೊಂಡೆ ನಾನು, ಅಲ್ಲೇನು ವಿಡಿಯೋ ಮಾಡಲಿಲ್ಲ ಅಂದರೆ ಸೆಲೆಕ್ಟ್ ಮಾಡಬೇಕತ್ತಲ್ವ, ಹಾಗಾಗಿ ಅದಕ್ಕೆ ಮತ್ತೆ ಎಕ್ಸ್ಟ್ರಾ ಒಂದು ಬ್ಲೌಸ್ ಪೀಸ್ ಬೇಕು ಅಂತ ಒಂದು ಬ್ಲೌಸ್ ಪೀಸ್ ತೊಗೊಳಕ್ಕಂತ ಇಲ್ಲಿ ಬಂದಿದ್ದೀನಿ. ಇಲ್ಲಿ ಹಾಗೆ ಒಂದು ಸ್ವಲ್ಪ ವಿಡಿಯೋ ಮಾಡ್ಕೊಂಡಿದ್ದೀನಿ. ನಾನು ಈ ಕಲರಲ್ಲಿ ಬ್ಲೌಸ್ ಪೀಸು ಮತ್ತು ಅದರ ಜೊತೆಗೆ ಒಂದು ಕಾಟನ್ನು ಲೈನಿಂಗ್ ಕೂಡ ತೊಗೊಂಡಿದ್ದೀನಿ. ಹಾಗೆ ಫ್ರೆಂಡ್ಸು, ಸ್ವಲ್ಪ ಕಿರಾಣಿ ತೊಗೊಳ್ಳೋದಿತ್ತು, ರೇಷನ್ನು ಮತ್ತು ಪೂಜೆಗೆ ಬೇಕಾಗಿರುವಂಥ ಸಾಮಾನು ಎಲ್ಲ ಲೀಸ್ಟ್ ಮಾಡಿ ಇಟ್ಕೊಂಡಿದ್ದೆ, ಅದ್ರ ಪ್ರಕಾರ ಎಲ್ಲ ತೊಗೊಂಡಿದ್ದೀನಿ. ಇವಾಗ ಅದೇನು ವಿಡಿಯೋ ಮಾಡಲಿಲ್ಲ, ಮನೆಗೆ ಹೋಗ್ತಾ ಇದ್ದೀವಿ ಆಟೋ ಮಾಡಿಕೊಂಡು. ಫ್ರೆಂಡ್ಸ್, ನಾವು ಮನೆ ಬಿಟ್ಟಾಗ 5:30 ಆಗಿತ್ತು ಅನ್ಸುತ್ತೆ, 5:30-6 ಗಂಟೆ. ಇವಾಗ ಮನೆಗೆ ಹೋಗ್ತಾ ಇದ್ದೀವಿ 9 ಗಂಟೆ, ಅಂದರೆ 8:30 ಆಗಿತ್ತು ನಾವು ಮನೆಗೆ ಬಂದಾಗ. ಅಷ್ಟೊತ್ತು ಆಯಿತು ನೋಡಿ ಸಾಮಾನು ತೊಗೊಳ್ಳೋದು, ಸಂತೆ ಮಾಡಿಕೊಂಡು, ರೇಷನ್ ತೊಗೊಂಡು, ಅಕ್ಕಿ ಖಾಲಿ ಆಗೋಕ್ಕೆ ಬಂದಿತ್ತು ಹಾಗಾಗಿ ಅಕ್ಕಿ ಪ್ಯಾಕೆಟ್ ತೊಗೊಂಡೆ ಸ್ವಲ್ಪ ರೇಷನ್ನು. ಹಾಗೆ ಸಂತೆ ತರಕಾರಿ ಎಲ್ಲ ತೊಗೊಂಡು ಬಂದಿದ್ದೀನಿ. ಹಸ್ಬೆಂಡು ತರ್ತಾರೆ, ಬಟ್ ಅವ್ರು ಬರೋದೆ ಬೆಳಗ್ಗೆ, ಹೋದವರು ಸಂಜೆ 6 ಆದರೂ ಆಯಿತು, 12 ಆದರೂ ಆಯಿತು. ಅವರ ಮೇಲೆ ನಂಬಿಕೆ ಇಡೋದಿಲ್ಲ, ಯಾಕಂದರೆ ನಮ್ಮ ಕೆಲಸ ನಾವು ಮಾಡ್ಕೊಬಿಡಬೇಕು, ಪಾಪ ಅವ್ರದ್ದು ಕೆಲಸ ಇರುತ್ತಲ್ವ. ಹಾಗಾಗಿ ನಾನೇ ಎಲ್ಲ ತೊಗೊಂಡು ಬಂದಿದ್ದೀನಿ. ಇವಾಗಂತೂ ಹೂವು ರೇಟು ಶ್ರಾವಣದಲ್ಲಿ ತುಂಬಾ ಇರುತ್ತೆ ಅಂತಲೇ ಹೇಳ್ಬೋದು. ಇನ್ನು ವರಮಹಾಲಕ್ಷ್ಮಿ 2 ದಿನ ಇದೆ, ಬಟ್ ಇವಾಗಲೇ 100 ರೂಪಾಯಿಗೆ ಮಾರು ಸೇವಂತಿಗೆ, ಒಂದು ಕಡೆಗೆ 80 ರೂಪಾಯಿ ಹೇಳಿದರು, ಒಂದು ಕಡೆ 100. ಹಾಗಾಗಿ ಫಸ್ಟ್ ನಾನು 100 ಕೊಟ್ಟು ತೊಗೊಂಡಿದ್ದೆ, ಆಮೇಲೆ 80 ಅಂದರು, 80 ಕೊಟ್ಟು ತಂದೆ. ಜಾಸ್ತಿ ಹೂವು ಇದ್ದಷ್ಟು ಚೆನ್ನಾಗಿರುತ್ತೆ, ಹಾಗಾಗಿ ಹೂವು ತೊಗೊಂಡೆ. ಬಳೆ ಮತ್ತು ಪ್ಲೇಟು, ಅರಿಶಿನ ಕುಂಕುಮ ಕೊಡೋದಕ್ಕೆ ಬ್ಲೌಸ್ ಪೀಸ್ ಕೊಡೋಣ ಅಂದ್ಕೊಂಡೆ, ಮತ್ತು ಬೇಡ ಯಾವಾಗಲೂ ಅದೇ ಕೊಟ್ಟಿದ್ದೀನಿ, ಈ ಸರಿ ಚೇಂಜ್ ಇರೋದು ಕೊಡೋಣ ಅಂತ ಪ್ಲೇಟ್ ತೊಗೊಂಡಿದ್ದೀನಿ, ಅರಿಶಿನ ಕುಂಕುಮ ಕೊಡೋದಕ್ಕೆ ಪ್ಲೇಟು. ಹಾಗೇ ಒಂದು ಬ್ಲೌಸ್ ಪೀಸ್ ತೊಗೊಂಡೆ ಅನ್ನಲ್ವ, ಈ ಕಲರಲ್ಲಿ ತೊಗೊಂಡಿದ್ದೀನಿ ಕಾಟನ್ನು. ಆದರೆ ಮಧ್ಯೆ ಮಧ್ಯೆ ಬೊಟ್ಟು ಅಂದರೆ ಟಿಕ್ಲಿ ಬಂದಿದೆ, ಅದು 80 ಸೆಂಟಿಮೀಟರ್ಗೆ 192 ರೂಪಾಯಿ ಹಾಕಿದ್ದಾರೆ. ಹಾಗೆ ಒಂದು ಕಾಟನ್ ಲೈನಿಂಗು. ಸಾರಿ ನೋಡಿ ಯಾವ ರೀತಿ ತೊಗೊಂಡಿದ್ದೀನಿ ಅಂದರೆ, ಇದು ಕಾಟನಲ್ಲಿ ತೊಗೋಬೇಕು ಅಂತ ಆಸೆ ಇತ್ತು ತುಂಬ ದಿನದಿಂದ, ಬಟ್ ನಾನು ಹುಡುಕಿರೋಂಥ ಕಾಟನ್ ಏನು ಸಿಗಲಿಲ್ಲ ಹೋಗಲಿ ಅಂತ. ಈ ಥರದಲ್ಲಿ ಸಿಲ್ಕಲ್ಲೇ ಈ ಥರ ಕಾಟನ್ ತೊಗೊಂಡು ಬಂದಿದ್ದೀನಿ. ಕಲರ್ ಹೇಗಿದೆ ಅಂತ ಕಮೆಂಟ್ ಮಾಡಿ.
ಸೀರೆ ರೇಟ್ ಬಂದು ಅಷ್ಟೊಂದು ಕಾಸ್ಟ್ಲಿದೇನು ತಗೊಳ್ಳಲ್ಲ ನಾನು, 1,150 ರೂಪಾಯಿ ಹಾಕಿದ್ದಾರೆ ಡಿಸ್ಕೌಂಟ್ ಹೋಗಿ. ಇಷ್ಟು ಬಂದಿದೆ 1,353 ಡಿಸ್ಕೌಂಟ್ ಹೋಗಿ 1,150. ಬ್ಲೌಸ್ ಪೀಸು ಮತ್ತು ಲೈನಿಂಗ್ ಇಷ್ಟೇ ತೊಗೊಂಡಿದ್ದೀನಿ ನೋಡಿ ಸೀರೆ ಹೇಗಿದೆ ಅಂತ. ಸದ್ಯ ಸಾಮಾನೆಲ್ಲ ತೊಗೊಂಡು ಬಂದಾಯಿತು, ಇನ್ನು ನಾಳೆ ಪೂಜೆಗೆ ರೆಡಿ ಮಾಡ್ಕೊಳ್ಳೋದೊಂದಿದೆ, ದೇವ್ರ ಸಾಮಾನೆಲ್ಲ ತೊಳಿಬೇಕು. ಅದೇ ಫ್ರೆಂಡ್ಸು, ಅಡುಗೆ ಏನು ಇರಲಿಲ್ಲ, 5 ಗಂಟೆಗೆ ಹೋದರು, 9 ಗಂಟೆ ಆಯಿತು ಮನೆಗೆ ಬಂದಾಗ. ಹಾಗಾಗಿ ಸ್ವಲ್ಪ ರೈಸ್ ಮಾಡ್ತೀನಿ ಮತ್ತು ಮೊಸರು ತೊಗೊಂಡು ಬಂದು ಊಟ ಮಾಡೋಣ ಅಂದ್ಕೊಂಡಿದ್ವಿ. ಹಸ್ಬೆಂಡ್ ಕೂಡ ಲೇಟಾಗಿ ಬರ್ತೀನಿ ನೀವು ಊಟ ಮಾಡಿ ಅಂದರು, ಹಾಗಾಗಿ ನಾವು ಮೊಸರನ್ನು ಊಟ ಮಾಡಿ ಮಲಗ್ತೀವಿ. ಇದೊಂದು ತೊಗೊಂಡೆ ಕರಿಯೋದಕ್ಕೆ, ಹಪ್ಪಳ ಆಗಲಿ ಕರಿಗಡುಬು ಚಕ್ಲಿ ಕರಿಯೋದಕ್ಕೆಲ್ಲ ಚೆನ್ನಾಗಾಗುತ್ತೆ. ಇತ್ತು ಅದೊಂದು ಸ್ವಲ್ಪ ಹಾಳಾಗಿತ್ತು. ಇದು ಟೀ ಸೋಸ್ ಅದು, ಹಾಗೆ ಪ್ಲೇಟು ಅಂತ ಹೇಳಿದ್ನಲ್ವಾ, ಅದೇ ಅರಿಶಿನ ಕುಂಕುಮ ಕೊಡೋದಕ್ಕೆ 1 ಡಜನ್ ಪ್ಲೇಟ್ ತೊಗೊಬಂದಿದ್ದೀನಿ. ಹಾಗೆ ಹೂವು ತರಕಾರಿ ಹಣ್ಣುಗಳನ್ನೆಲ್ಲ ಇವಾಗ ಫ್ರಿಡ್ಜಲ್ಲಿ ಎತ್ತಿಡಬೇಕು, ಎಲ್ಲ ಎತ್ತಿಟ್ಟು. ಸ್ವಲ್ಪ ಬ್ಲೌಸ್ ಸ್ಟಿಚಿಂಗ್ ಇದೆ, ಅದನ್ನು ಸ್ವಲ್ಪ ಎಷ್ಟಾಗುತ್ತೆ ಅಷ್ಟು ಇವತ್ತು ಸ್ಟಿಚ್ ಮಾಡ್ಕೊಳ್ತೀನಿ. ಅವನು ಫ್ರಿಡ್ಜಲ್ಲಿ ಬಾಳೆಹಣ್ಣೆಲ್ಲ ಕಾಯ ತಂದಿದ್ದೀನಿ, ನಾಳೆ ತಂದಿದ್ದೀನಿ, 2 ಡಜನ್ ತಂದಿದ್ದೀನಿ ಸದ್ಯಕ್ಕೆ. ಮಿಕ್ಸು ಹಣ್ಣು ತಂದೆ ಇಲ್ಲಿ ಫ್ರೆಂಡ್ಸು. ಊಟ ಮಾಡಾದಮೇಲೆ ನೋಡಿ ಇಷ್ಟು ಸ್ಟಿಚ್ ಮಾಡಿದ್ದೀನಿ, ಹಿಂಭಾಗ ರೆಡಿಯಾಗಿದೆ ಬ್ಲೌಸ್ದು. ಇನ್ನು ಮುಂಭಾಗ ಮತ್ತು ಸ್ಲೀವ್ ಹಚ್ಚೋದು ನಾಳೆ ನೋಡೋಣ, ಎಷ್ಟಾಗುತ್ತೋ ಅಷ್ಟು ರೆಡಿ ಮಾಡ್ಕೊತೀನಿ ಶುಕ್ರವಾರ ಹಾಕ್ಕೊಳ್ಳೋಕ್ಕೆ. ಓಕೆ ಫ್ರೆಂಡ್ಸು, ಇವತ್ತಿನ ನನ್ನ ಈ ರೂಟೀನು ನಿಮಗೆ ಹೇಗೆ ಅನ್ನಿಸ್ತು ಅನ್ನೋದನ್ನು ಕಾಮೆಂಟ್ಸ್ ಮೂಲಕ ತಿಳಿಸಿ. ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು.